ಇದು ತುಂಬ ಹಳೆ ಸಮಸ್ಯೆ. ಚಿತ್ರಮಂದಿರಗಳ ಸಮಸ್ಯೆ, ಪರಭಾಷಾ ಸಿನಿಮಾಗಳ ಹಾವಳಿ, ಎಲ್ಲದಕ್ಕೂ ಒಂದೇ ಒಂದು ಉತ್ತರ ಏನಂದರೆ ಜನ ಏನು ನೋಡ್ತಾರೆ ಅದು ಜನರಿಗೆ ಸಿಗುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಸಿನಿಮಾನೇ ತಗೊಳ್ಳಿ, ರಂಗಿತರಂಗ ಅಂತ ಸಿನಿಮಾ ರಿಲೀಸ್ ಆಯಿತು, ಬಾಹುಬಲಿ ಪಕ್ಕದಲ್ಲೇ ರಿಲೀಸ್ ಆಯಿತು, ಬಟ್ ಅವ್ರಿಗೆ ಎಷ್ಟು ಥಿಯೇಟರ್ ಸಿಕ್ತು? ತುಂಬ ಥಿಯೇಟರ್ಗಳು ಸಿಕ್ತು ಅಲ್ವಾ? ಅಥವಾ ಯಾವುದೋ ಒಂದು ಸಿನಿಮಾ, ಫಾರ್ ಎಕ್ಸಾಂಪಲ್ ಈಗ ಕಿರಿಕ್ ಪಾರ್ಟಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು, ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಥಿಯೇಟರ್ಗಳು ಸಿಕ್ಕಿದ್ದವು, ಬಟ್ ಜನ ನೋಡ್ತಾ ನೋಡ್ತಾರೆ ಅಂದಮೇಲೆ ಇನ್ನೂ ಜಾಸ್ತಿ ಥಿಯೇಟರ್ಗಳು ಸಿಕ್ಕು. KGF ಸಿನಿಮಾ ಒಂದು 100 ಥಿಯೇಟರು 200 ಥಿಯೇಟರ್ ರಿಲೀಸ್ ಆಯಿತು, ಅದಾದಮೇಲೆ ಅದು 500 ಥಿಯೇಟರ್ಗಳವರೆಗೂ ಹೋಯ್ತು. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ ನೀವು. ಸೊ ಹೀಗಾಗಿ ಫೈನಲಿ ಏನೋ ಫಂಡಮೆಂಟಲಿ ಇಟ್ ಈಸ್ ದ ಮ್ಯಾಟರ್ ವಿಚ್ ಇಸ್ ರಿಲೇಟೆಡ್ ಟು ದ ಪೀಪಲ್. ಜನ ನೋಡ್ತಾರೆ ಅಂದರೆ ನಿಮಗೆ ಸಿಗುತ್ತೆ, ಜನ ನೋಡಲ್ಲ ಅಂದರೆ ನಿಮಗೆ ಥಿಯೇಟರ್ಗಳು ಸಿಗಲ್ಲ. ಸೊ ಈ ಮಧ್ಯದಲ್ಲಿ ಒಂದಷ್ಟು ಸಿನಿಮಾಗಳಿಗೆ ಅನ್ಯಾಯ ಆಗಿರೋ ಸಾಧ್ಯತೆ ಇದೆ, ಯಾಕೆಂದರೆ ಇನ್ನೂ ಜನ ನೋಡಿ ಅಪ್ರಿಷಿಯೇಟ್ ಮಾಡಿ ಅದು ವರ್ಡ್ ಆಫ್ ಮೌತ್ ರೀಚ್ ಆಗೋಕ್ಕಿಂತ ಮುಂಚೆನೇ ಯಾವುದೋ ಒಂದು ಹೊಸ ಸಿನಿಮಾ ಬಂದುಬಿಟ್ರೆ, ಪರಭಾಷಾ ಸಿನಿಮಾ, ಈ ಸಿನಿಮಾ, ಈ ಸಿನಿಮಾದಲ್ಲಿ 50-60 ಜನ ಇದ್ದಾರೆ ಅಂದ್ಕೊಳ್ಳಿ, ನೋಡ್ತಾಯಿದ್ದಾರೆ, ಅದು 50-60% ನೋಡ್ತಾರೆ ಅಂದ್ಕೊಳ್ಳಿ. ಇನ್ನೊಂದು ಹೊಸ ಸಿನಿಮಾ ಬಂದ ತಕ್ಷಣ ಅದಕ್ಕೆ 80%-90% ಇರುತ್ತೆ. ಸೊ ಥಿಯೇಟರ್ ಮಾಲೀಕರು ಏನು ಮಾಡ್ತಾರೆ, 90% ಯಾವ್ದು ಬರುತ್ತೆ ಅದು ಕೊಟ್ಬಿಡ್ತಾರೆ. ಫೈನಲಿ ಇಟ್ಸ್ ಅ ಬಿಸ್ನೆಸ್ ಅಲ್ವಾ? ಸೊ ಹೀಗಾಗಿ ನಾನು ಹೇಳಿದೇನಂತಂದರೆ, ನಾವು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಒಳ್ಳೆ ಸಿನಿಮಾಗಳನ್ನ ಮಾಡಿ ಅದನ್ನು ರಿಟೈನ್ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ನಾವು ಒಳ್ಳೆ ಸಿನಿಮಾಗಳನ್ನ ಮಾಡದೇ ಇದ್ದಾಗ ನಮ್ಮ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಹೇಳೋದಾಗಲಿ, ಪರಭಾಷಾ ಸಿನಿಮಾಗಳು ಬಂದು ನಮ್ಮ ಸಿನಿಮಾಗಳನ್ನ ಹಾವಳಿ ನಮಗೆ ಹಾವಳಿ ಎಬ್ಬಿಸಿ ನಮ್ಮನ್ನು ಹಾಳು ಮಾಡ್ತದೆ ಅಂತ ಹೇಳೋದಾಗಲಿ, ಅದೆಲ್ಲ ವೇಸ್ಟ್ ಮಾತಾಡೋದು. ಯು ಡೂ ಗುಡ್ ಮೂವೀಸ್, ಯು ಮೇಕ್ ಕ್ವಾಲಿಟಿ ಮೂವೀಸ್. ಓಕೆ, ಕ್ವಾಲಿಟಿ ಮೂವೀಸ್ಗಳಿಗೆ ಅಕಸ್ಮಾತ್ ಥಿಯೇಟ್ರಲ್ಲಿ ಬಂದಿಲ್ಲ ಅಂದರೂ ಜನ OTT ಜಾಗ ಸಿಗುತ್ತೆ, TVನಲ್ಲಿ ಜಾಗ ಸಿಗುತ್ತೆ. ಯಾಕೆಂದರೆ ಎಲ್ಲ ಸಿನಿಮಾಗಳನ್ನೂ ಥಿಯೇಟ್ರಿಗೆ ಹೋಗಿ ನೋಡಲ್ಲ ಜನ. ಎಷ್ಟೋ ಸಿನಿಮಾಗಳನ್ನ TVನಲ್ಲಿ ನೋಡ್ಬೇಕು ಅಂದ್ಕೊಂಡಿರ್ತಾರೆ, ಎಷ್ಟೋ ಸಿನಿಮಾಗಳು OTT ನೋಡ್ಬೇಕು ಅಂದ್ಕೊಂಡಿರ್ತಾರೆ. ಹೀಗಾಗಿ ಇಟ್ಸ್ ಅಬೌಟ್ ಮೇಕಿಂಗ್ ಗುಡ್ ಮೂವೀಸ್. ಕ್ವಾಲಿಟಿ ಮೂವಿಗಳನ್ನ ಮಾಡೋದು ಒಂದೇ ದಾರಿ, ಅದು ಬಿಟ್ಟು ಬೇರೆ ಏನು ಮಾತಾಡಿದರೂ ಕೂಡ. ಈಗ ಗೋಸ್ಟ್ಗೆ ಒಳ್ಳೆ ರಿಸೆಪ್ಷನ್ಸ್ ಸಿಗದೇ ಇರ್ಬೋದು ಮುಂಚೆ, ಬಟ್ ಒಳ್ಳೆ ಸಿನಿಮಾ ಅಂದ ತಕ್ಷಣ ಥಿಯೇಟ್ರ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಜನ ನೋಡ್ತಾ ಇದಾರೆ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಈಗ ಥಿಯೇಟ್ರ್ ಮಾಲೀಕರು ಏನು ಮಾಡ್ತಾರೆ, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಶೋ ಕೊಡ್ತಾರೆ. ಸೊ ಹೀಗಾಗಿ ಇಟ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಮೂವೀಸ್. ಅಲ್ಲಿಂದನೇ ಶುರು ಆಗುತ್ತೆ, ಅಲ್ಲೇ ಎಂಡ್ ಆಗುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಎಲ್ಲ ಏನೂ ಚೆನ್ನಾಗಾಗಲ್ಲ. ನೀವು ಎಷ್ಟೇ ಟ್ರೈ ಮಾಡಿ, ನೀವು ಪ್ರೈಮ್ ಟೈಮಲ್ಲೇ ಇಡೀ ಆ ಸಿನಿಮಾನ, ಅಂದರೆ ಪ್ರೈಮ್ ಟೈಮ್ ಅಂದರೆ ನೀವು 6 ಗಂಟೆಗೆ ಶೋ, 9 ಗಂಟೆಗೆ ಶೋ ಕೊಡಿ, ಆದರೂ ಜನ ಬರಲ್ಲ. ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಬೇಕಾದ್ರೆ ಹೋಗ್ತಾರೆ ಜನ, ಅಥವಾ ರಾತ್ರಿ 12 ಗಂಟೆಗೆ ಹೋಗ್ತಾರೆ. ಯಾಕೆ ಹಂಗೆ? ನೀವು ಟೈಮನ್ನು ಜನ ಅಡ್ಜಸ್ಟ್ ಮಾಡ್ಕೋತಾರೆ. ನೀವು ತಲೆ ಕೆಡಿಸ್ಕೋಬೇಡಿ ಸಿನಿಮಾದವರು, ಅಯ್ಯೋ ನಮ್ಮದು 1 ಗಂಟೆಗೆ ಸಿಕ್ಬಿಟ್ಟಿದೆ, 1 ಗಂಟೆಗೆ ಜನ ರಜೆ ಬೇಕಾದ್ರೆ ಹಾಕಿ ಹೋಗ್ತಾರೆ, ಏನಾದರೂ ಅಡ್ಜಸ್ಟ್ ಮಾಡಿ ಹೋಗ್ತಾರೆ ಇಫ್ ಮೂವಿ ಇಸ್ ಗುಡ್. ಇಫ್ ಮೂವಿ ಇಸ್ ನಾಟ್ ಗುಡ್, ನೀವು 9 ಗಂಟೆ ಅಥವಾ 6 ಗಂಟೆ ಶೋ ಇಟ್ಟರೂ ಕೂಡ ಜನ ಬರಲ್ಲ. ಸೊ ಮೇಕ್ ಗುಡ್ ಮೂವೀಸ್, ದಟ್ಸ್ ಇಟ್.